ಒಬ್ಬ ಡಾಕ್ಟರ್ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಎಲ್ಲ ಜನರ ಮಿಕ್ಸ್ ಮಾಡಿದ್ದಾರೆ ಅಂತ ಮಾಡಿದ್ದೀವಿ ಅಂತ ಹೇಳೋದು ನಮ್ಮ ನಿರ್ದೇಶಕರು. ನನಗನ್ಸಿದ್ದು ಮೇಜರಾಗಿ ಒಂದಷ್ಟು ಮೆಡಿಕಲ್ ಮಾಫಿಯಾನ ಸ್ವಲ್ಪ ಜಾಸ್ತಿನೇ ಟಚ್ ಮಾಡಿದ್ದಾರೆ ಅಂತ ಅನ್ನಿಸ್ತು ನನಗೆ. ಅದರೈಸ್ ಹೌದು, ಅವ್ರು ಹೇಳಿದ ಎಲ್ಲ ಬೇರೆ ಎಲ್ಲನೂ ಇದೆ ಅಲ್ಲಿ. ಎಂಟರ್ಟೈನ್ಮೆಂಟ್ ಇದೆ, ಎಮೋಷನ್ಸ್ ಇದೆ, ನೋಡಿದ್ರೆಲ್ಲ ಟೈಲರ್ ಎಲ್ಲ ಅಂಶಗಳನ್ನೂ ಸೇರಿಸಿದ್ದಾರೆ. ನನ್ನದೊಂದು ಭಾಳ ಇಂಪಾರ್ಟೆಂಟ್ ಪಾತ್ರ, ಜಾಸ್ತಿ ರಿವೀಲ್ ಮಾಡಬೇಡಿ ಅಂತಲೂ ಹೇಳಿದ್ದಾರೆ. ಸಿನಿಮಾ ನೋಡಿದಾಗ ಖಂಡಿತ ಎಲ್ಲರಿಗೂ ಒಂದು ಅಚ್ಚರಿಯಂತೂ ಆಗುತ್ತೆ. ನನ್ನ ಕೆರಿಯರ್ನಲ್ಲಿ ಒಂದು ಸ್ವಲ್ಪ ಬೇರೆ ಥರದ ಪಾತ್ರ ಅಂತ ಹೇಳ್ಬೋದು. ಇಷ್ಟೇ ಸೀಕ್ರೆಟ್ ಮೇಂಟೈನ್ ಮಾಡೋಣ, ಇಷ್ಟೇ ಕುತೂಹಲ ಹಂಗೆ ಕಾದು ಇರಿಸೋಣ. ದಯವಿಟ್ಟು ನಿಮ್ಮೆಲ್ಲರಲ್ಲೂ ಅರಿಕೆ ಏನು ಅಂತ ಹೇಳಿದ್ರೆ, ದಯವಿಟ್ಟು ನಮ್ಮ ಚಿತ್ರ ಈ ಥರದೊಂದು 15 ತಾರೀಕು ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಬಂದು ನೋಡಿ ಅನ್ನೋದನ್ನು ನಾವು ಕೈ ಜೋಡಿಸಿ ಜನಕ್ಕೆ ವೆಲ್ಕಮ್ ಮಾಡ್ತಾರ ಥರ ನೀವು ನಮ್ಮ ಪರವಾಗಿ ಮಾಡಿ ಅಂತಷ್ಟೇ ಕೇಳ್ಕೊಬೋದು. ನಿಜವಾಗ್ಲೂ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ವರ್ಟೆಡ್ ಕೋಟ್ಸ್, 2018 ಸಿನಿಮಾ ಶೂಟಿಂಗ್ ಮುಗಿದಿತ್ತು. ನಾನು ಯಾವಾಗಲೂ ವಿಲೋಕ್ ಫೋನ್ ಮಾಡಿ ಕೇಳ್ತಾ ಇದ್ದೆ, ವಿಲೋಕ್ ಯಾಕೆ ಇನ್ನೂ ಗಜಗರ್ಭ ಪ್ರಸವ ಆಗ್ತಾ ಇಲ್ಲ, ಯಾಕೆ ಇಷ್ಟೊತ್ತು ಲೇಟ್ ಮಾಡ್ತಾ ಇದ್ದೀರಾ ಅಂತ. ತುಂಬ ಪೋಸ್ಟ್ ಪ್ರೊಡಕ್ಷನ್ಗೆ ಬಹಳ ಮುತುವರ್ಜಿ ವಹಿಸಿ ಅವರಿಗೆ ಸಾರ್ ಹೇಳಿದಾಗೆ ಎಲ್ಲವನ್ನೂ ಬಹಳ ಡೀಟೇಲಿಂಗ್ ಆಗಿ ಎಲ್ಲೂ ಏನೋ ಚ್ಯುತಿ ಬರೋದ ಹಾಗೆ ಬಹಳ ಟೈಮ್ ತೊಗೊಂಡು ಕಷ್ಟಪಟ್ಟು ಮಾಡಿದ್ದಾರೆ. ಅವ್ರ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಗಲೇಬೇಕು ಅನ್ನೋದು ನನ್ನ ಒಂದು ಹಾರೈಕೆ ಆಶಯ. ಒಳ್ಳೆಯದಾಗಲಿ ಇಡೀ ತಂಡಕ್ಕೆ, ಎಲ್ಲರೂ ಕಷ್ಟಪಟ್ಟಿದ್ದಾರೆ, ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಹೌದು, ಬಟ್ ನಿಜವಾಗ್ಲೂ ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ತುಂಬ ಕಷ್ಟಪಟ್ಟಿದ್ದಾರೆ ಸಿನಿಮಾಗೆ. ಸೊ ಅವ್ರು ಒಳ್ಳೇದಾಗಬೇಕು ಅನ್ನೋದು ನನ್ನ ಆಸೆ. ಗುಡ್ ಲಕ್ ಟು ದ ಚೇಸ್, ಸೊ ಲೆಟ್ ದ ಸಕ್ಸಸ್ ಚೇಸ್ ದ ಚೇಸ್. ಎಲ್ಲರಿಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್.